ಕೇವನ್ ಕೆ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಯಾವುದೇ ರಾಜಕೀಯ ಉದ್ದೇಶದಿಂದ ಸಹಾಯ ಮಾಡಲು ಬಂದಿಲ್ಲ ಕೆ ಜಿ ಎಫ್ ಬಾಬು. ವಾರ್ತೆಗಳ ವಿವರ. ಯಾವುದೇ ರಾಜಕೀಯ ಉದ್ದೇಶದಿಂದಾಗಲಿ ಅಧಿಕಾರದ ಆಸೆಯಿಂದಾಗಲಿ ಬಂದಿಲ್ಲ, ಬದಲಿಗೆ ನನ್ನ ಕೋಲಾರ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಬಂದಿದ್ದು ಕೇವಲ ನಮ್ಮ ಜನರ ಕಷ್ಟಕ್ಕೆ ನನ್ನ ಕೈಲಾದ ಸಹಾಯ ಮಾಡಲು ಬಂದಿದ್ದೇನೆ. ಇದರ ಬಗ್ಗೆ ಅಪಪ್ರಚಾರ ಬೇಡ ಎಂದು ಸಮಾಜ ಸೇವಕ ಹಾಗೂ ಉಮ್ರಾ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಕೆ ಜಿ ಎಫ್ ಬಾಬು ತಿಳಿಸಿದರು. ನಗರದ ಅಲ್ಲಮಿನ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರೋತ್ಸಾಹಧನ ಚೆಕ್ ವಿತರಿಸುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ತಲಾ 2000 ರೂಗಳ ಚೆಕ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡುತ್ತಾ, ನಾನು ಇಲ್ಲಿ MLA ಅಥವಾ MP ಆಗಲು ಅಥವಾ ರಾಜಕೀಯ ಮಾಡಲು ಬಂದಿಲ್ಲ, ಕೇವಲ ನಿಮ್ಮಗಳ ಸೇವೆ ಮಾಡಲು ಆಗಮಿಸಿದ್ದೇನೆಂದು ಸ್ಪಷ್ಟಪಡಿಸಿದರು. ಮೊದಲನೆಯ ಹಂತದಲ್ಲಿ ತಾಲೂಕಿನ ವಿದ್ಯಾಭ್ಯಾಸ ಮಾಡುತ್ತಿರುವ 20,000 ವಿದ್ಯಾರ್ಥಿಗಳಿಗೆ 2 ಹಂತದಲ್ಲಿ ತಲಾ 2,000ಗಳಂತೆ 4,000 ರೂಗಳನ್ನು 8 ಕೋಟಿಗಳ ವೆಚ್ಚದಲ್ಲಿ ಹಾಗೂ ಎರಡನೇ ಹಂತದಲ್ಲಿ ಮತದಾರರ ಪಟ್ಟಿಯಂತೆ ಪ್ರತಿ ಮತದಾರರ ಆಧಾರ್ ಲಿಂಕ್ನೊಂದಿಗೆ 2,000ದಂತೆ ಪ್ರತಿ ಮನೆಯವರೆಗೂ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು. ಇದಕ್ಕೆ 20 ಕೋಟಿ ಬೇಕಾಗಲಿದೆ. ಇದನ್ನು ಸಹ ಪ್ರತಿ ವರ್ಷ ನನ್ನ ಪ್ರಾಣ ಇರುವವರೆಗೂ ನೀಡುತ್ತೇನೆಂದು ತಿಳಿಸಿದರು. ನಾನು ಮಾಡುತ್ತಿರುವ ಸಹಾಯ ನೋಡಿ ಇನ್ನೊಬ್ಬರು ಪ್ರೇರಿತರಾಗಿ ಜನತೆಗೆ ಸಹಾಯ ಮಾಡಲು ಮುಂದೆ ಬರಬೇಕೆಂದರಲ್ಲದೆ, ನನಗೆ ಯಾವುದೇ ಅಧಿಕಾರ ಬೇಡ, ಸೇವೆ ಮಾಡಲು ಸಿಕ್ಕಿರುವ ಅವಕಾಶ ಮಾತ್ರ ಸಾಕು ಎಂದರು. ವೇದಿಕೆಯಲ್ಲಿ BDS ನಾರಾಯಣಸ್ವಾಮಿ, ಜಾಫರ್, ಸುರೇಶ್, ಇಲಿಯಾಸ್, ಟೈರ್ ಆಫೀಸರ್ ಮತ್ತಿತರರು ಹಾಜರಿದ್ದರು. ಬಿಸ್ನೆಸ್ ಯಾವ ರೀತಿಯಲ್ಲಿ ಅವರಿಗೆ ಸಕ್ಸಸ್ಫುಲ್ ಕೊಡ್ತು, ಆ ಬಿಸ್ನೆಸ್ ಗಾಗಿ ಅವರು ಯಾವ ರೀತಿಯಲ್ಲಿ ದುಡಿಮೆ ಇದ್ರು ಅಂತ ಲೀಡ್ರಾನ್ ಅವ್ರ ಆಜ್ಕೆ ಜಲ್ಸೆಕ್ಕೆ ಸದರ್ ಜನಾಬ್ ಬಾಬು ಸಾಹ್ ಮೈ ಆಜ್ ಬಾಬು ಸಾಹ್ಕೆ ಸಾಥ್ ಮೈ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಮೈನಾರಿಟಿ ವೈಸ್ ಚೇರ್ಮನ್ ಹೂ ಇನ್ಕೆ ಕಾಮ್ ದೇಖತೆ ಹುಯೆ ಇನ್ಕೆ ಸಾಥ್ ಆಯಾ ಕಿ ಆಜ್ ಭಿ ಯಹಾಂ ಪರ್ ಕೋಲಾರ್ ಮೇ ಆಜ್ ಕುಚ್ ಸ್ಕಾಲರ್ಶಿಪ್ ದೇನೆ ಕಾ ಇನ್ಕಾ ಏಕ್ ಪ್ರೋಗ್ರಾಮ್ ರಹಾ, ಇಸ್ ಪ್ರೋಗ್ರಾಮ್ ಕೆ ಲಿಯೆ ಮೈ ಆಯಾ ಹೂ. ತೋ ಬಾಬು ಸಾಹ್ ನೇ ಪಹಲೆ ಗವರ್ನಮೆಂಟ್ ಕಾಲೇಜ್ ಕೆ ಸ್ಟೂಡೆಂಟ್ಸ್ ಕು 2,000 ಸ್ಟೂಡೆಂಟ್ಸ್ ಕು 4,000 ಕೆ ಹಿಸಾಬ್ ಕೆ ಸ್ಕಾಲರ್ಶಿಪ್ ಇನ್ನೂ ದೇ ಚುಕೆ ಹೇ. ತೋ ಉಸಿ ತರಹ ಅಲಮಿನ್ ಕಾಲೇಜ್ ಕೆ ಸ್ಟೂಡೆಂಟ್ಸ್ ಕು ಭಿ ಜಿತ್ನಾ ಸ್ಕಾಲರ್ಶಿಪ್ 4,000 ರೂಪಾಯಿ ಏಕ್ ಸ್ಟೂಡೆಂಟ್ ಕೆ ಹಿಸಾಬ್ ಸೆ ಇನ್ನೂ ದೇನೆ ಕೆ ಲಿಯೆ ದೋ ಹಿಸ್ಸೋ ಮೇ ಇಸ್ ಸೋಚ ಇಸ್ಲಿಯೆ ಆಯಿ ಕೆ ಆಜ್ ತಾಲೀಮ್ ಆಜ್ ಸಬ್ಕೋ ಜರೂರತ್ ಹೈ, ತಾಲೀಮ್ ಕಿ ಜರೂರತ್ ಹೈ, ಯೇ ತಾಲೀಮ್ ಕೆ ಲಿಯೆ ಕೋಯಿ ಜಾತ್ ನಹೀ ಹೈ, ಕೋಯಿ ಬಾತ್ ನಹೀ ಹೈ, ಕಿ ಇಸ್ಲಿಯೆ ತಾಲೀಮ್ ಮೇ ಹರ ಆದ್ಮಿ ಮೇರೆಕೋ ತಾಲೀಮ್ ಏಕ್ ವಕ್ತ್ ಪೆ ಬುರಾ ವಕ್ತ್ ಥಾ, ಮೇರೆಕೋ ತಾಲೀಮ್ ಹಾಸಿಲ್ ನಹೀ ಕರ್ ಸಕಾ, ಇಸ್ಲಿಯೆ ಮೇರೆ ಜೈಸಾ ಕೋಯಿ ತಾಲೀಮ್ ಸೆ ಮಹರೂಮ್ ನಾ ಹೋ, ಇಸ್ಲಿಯೆ ಹರ ಬಚ್ಚೆಕೋ ತಾಲೀಮ್ ದೇನೆ ಕಾ ಏಕ್ ಮೈ ಏಕ್ ವಾದಾ ಕ್ಯಾ ಹೂ, ಏಕ್ ಮೇರಾ ಏಕ್ ತಮನ್ನಾ ದಿಲ್ಲಿ ಖಾಯಿಶ್ ಹೈ ಕೆ ತಾಲೀಮ್ ಸೆ ಹರ ಕೌಮ್ ಕಾ ನೌಜವಾನ್ ಹರ ಕೌಮ್ ಕಾ ಆದ್ಮಿ ತಾಲೀಮ್ ಸೆ ತಾಲೀಮ್ ಆಫ್ತಾ ಹೋ, ಇಸಿ ಬಾತ್ ಕೆ ಲಿಯೆ ಯೇ ಮೈ ಪಹಲೆ ಸ್ಕಾಲರ್ಶಿಪ್ ಕೆ ದೇನೆ ಕಿ ಬಾತ್ ಕರೆ ಹುಯೆ. ತೋ ಇನ್ಕಾ ಜಾಫರ್ ಕೋಲಾರ್ ಕಾ ಜೋ ಲಗಾ ಹುಯೆ ಇಸ್ಲಿಯೆ ಇನ್ಹೋನೆ ಆಕೆ ಕೋಲಾರ್ ಮೇ ಇಸ್ ಕಾಮ್ ಕು. ಅಸ್ಸಲಾಮು ಅಲೈಕುಮ್, ಮೈ ಕೆ ಜಿ ಎಫ್ ಬಾಬು ಅವ್ರಿಗೂ ಮೇರಾ ನಮ್ಮ ಮೇರೆ ಭಾನಾ ಭಾಯಾಂಕು ಮಲೆ ಭಾಷಣ ಗಿಷನ್ ದೇನೆ ನಹೀ ಆತಾ, ಪಹಲಿ ಬಾರ್ स्टेज के ऊपर सड़कों हूँ, कुछ गलती हुई तो माफ़ करो. और दूसरी बात क्या है, मैं यहाँ कोसी भी आस रखो नहीं आको हूँ, मेरे भाया भाना तकलीफ में ही, इनकी कुछ मदद करना को बोल को आपके खिदमत में आया हूँ. यहाँ क्या है, मैं ये बच्चों को 20,000 बच्चों को 4,000 रुपये एक बच्चे को रुको बोल को 20,000 बच्चों को 8 करोड़ रुपये लगभग होती, तो 6 महीने में 6 महीने को 2,000, 6 महीने को 2,000 से मैं उन लोगों को स्कॉलरशिप दे रहा हूँ. नंबर वन बात ये देने के टाइम में जाफर साहब के साथ में एक रामत नगर का एक राउंड मारा. मारने के बाद इतनी तकलीफ वहाँ है लोगों को, इतनी तकलीफ है देख को मुझे अंख्या में पानी आ गया. पानी आने के बाद मैं जाफर साहब को बोलिया, जाफर साहब इनकी मदद कैसा करना, क्या करना, क्या कमी है यहाँ. घर को मैं जाफर साहब को पूछा तो जाफर साहब बोले मुझे, साहब ये एक घर को एक 2,000, 3,000, 4,000, 5,000 रुपये, एक घर में 4 आदमी तो 2,000, 6 आदमी तो 3,000, 8 आदमी तो 4,000, 10 आदमी तो 5,000 रुपये की मदद करेंगे क्या साहब, ये कॉन्सेप्ट कैसा है. घर को बोल रहे अब ये पैसा बांटना कैसा भाई, पैसा अल्लाह मुझे दिया है और ये जो स्कॉलरशिप है और ये जो ये बांटना कैसा है. तो मैं इनको पूछा तो इन्होंने जवाब में बोले कैसा करना समझ में नहीं आया इनको. बाद में इन्होंने क्या बोल रहे, वोटर लिस्ट के हिसाब से हमें पैसे देंगे.
तो ये लोगों को बराबर पहुंचेगा, दूसरे तरह से हमें पैसे देंगे तो लोगों तक बराबर नहीं पहुंचता। अरको बोल को इनो मुजफ्फर साहब मुझे बोले अब इसे रास्ता क्या करना भाई, अरको बोले अब तो वोटर लिस्ट हमें लेते सर, लिस्ट बना को आधार कार्ड लिंक कर को उनको चेक के थ्रू 2,000, 3,000, 4,000, 5,000 साल को इसे 12 करोड़ रुपए होती, 12 करोड़ रुपए होती सब इसे क्या करेंगे। मैं एक सेकेंड में क्या बोले देंगे भाई, कब तक देंगे साहब, मैं जब तक जिंदा हूँ तब तक देंगे, जब तक मैं जिंदा हूँ तब तक देंगे, आगे मेरे बच्चे क्या करेंगे ये मेरी उम्मीद नहीं है। मेरे बच्चे भी कंटिन्यू कर सकते, मेरे अच्छे 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 बच्चे ही हालात कैसे रहती इनकी, जब तक इतना एक भरोसा देता हूँ कि मेरे मैं जब तक जिंदा हूँ तब तक कि मेरे भाना भाइयों को मैं दे सकती हूँ किसी के सपोर्ट से बिना किसी के इससे यहाँ तक कहीं। अगर मुझे सपोर्ट रहता तो आधा कोला रखा रहता, क्या है हमारी मजबूरी क्या है, हम ना गरीब आदमियों को कौन भी हम ना मदद करते, ये गांव से कुछ भी जरूरत है, ये कुछ ये कोलार शहर से मैं कुछ भी लेने नहीं हूँ, कुछ भी सब आदमियाँ बोल रही मैं इलेक्शन को खड़ना आ रहा हूँ, ये खड़ना आ रहा हूँ, ये रिंगा ड्रामा वो रिंगा ड्रामा सब कुछ नहीं, मुझे अल्लाह दिया हुआ मेरा 10 पीढ़ियाँ खेजा मेरे बच्चे उतना मैं पैसा कमा करूँगी, और ये बोलिया तो गिबत होती है, अब ये बोलना जरूरी है मुझे, मैं यहाँ आपको तुम्हारी मदद करना है यार, बोला तो कौन भी आपको पूछती क्या मुझे इलेक्शन में भाव वही कर रही भाई साहब, अच्छा है साहब, साहब बहुत अच्छा चल रहा है साहब, तुम्हारा नाम अच्छा अच्छा चल रहा है साहब। मैं उनको बोलता हूँ भाई मैं इलेक्शन खड़ने नहीं हूँ, मैं मदद करने आता हूँ जी, मंजर सर के आदमी को यूज कर लियो, यूज करो तुम्हें तुम्हारे मोहल्ले में पहुंचाओ, लोगों को हमारे भाना भाना भाइयों को पहुंचाओ, मैं एक देर हूं मंजर देखो दूसरा हमारा भाई कौन तबियत पैदा होता है, मैं ये दूरियां हटाने आको हूँ, हिंदू मुसलमान करके बोल को फिर वो एरिया मुसलमान की वो एरिया हिंदू की वो सब वो खेड़े में गए बोले तो हमारा जमात नहीं था, ये सब कई कुछ हम ना क्या ले ले जा रही, आज है सुनो कल नहीं है, करोना में कितने बड़े बुजुर्ग चले गए, हमारा क्या भरोसा, जब तक ये अच्छे कमा कर को जाएंगे, नफरत दूर हटाओ, सबको मिला को चलो, कर को बोल को यहाँ तक के हमें यहाँ तक ले लेकर कहूँ। और मेरे भाइयों भाइयों से गुजारिश क्या है, अब ये जो छोटी सी भेंट में दे रूं इसे ये ले को ये बच्चों को अच्छा पढ़ाओ, कुछ भी तकलीफ है मेरे लायक मैं तुम्हें ये नहीं लाखों पूछना न कहो, मेरे पास बच्चे के वास्ते पढ़ाने के वास्ते कुछ मेरे से जो उम्मीद होती है वो पूछो मैं दे दू, तुम्हारा पर्सनल चीजों ले ले को न कहो, घर में खाना पानी को तकलीफ है उसे मदद कर दू, बच्चे कॉलेज को जाने तकलीफ है उसे मदद कर दू, कोई बीमार है मेरे हाथ से होता सुता उसे मदद कर दो, ये मदद करते हो बोल को तुम्हें गलत हिसाब अंदाज़ लगा कुनो एमएलए खटने आया है एमपी खटने आया है कुछ लेने आया है कुछ हमारे से मदद बंदी दिन ये नंदे आसे नन्ना अन्ना तम्मा तेंगी और के ये ना अधु नानु मत हेल्प मरा ना था बंदी दिन ये तो बिट्टो ಎಲ್ಲಾರು ಹೇಳ್ತಾ ಇದಾರೆ ಎಮ್ ಎಲ್ ಎ ಕಂಟೆಸ್ಟ್ ಮಾಡಕ್ ಬರ್ತಾ ಇದೀನಿ ಎಂ ಪಿ ಕಂಟೆಸ್ಟ್ ಮಾಡಕ್ ಬರ್ತಾ ಇದೀನಿ ಅದೆಲ್ಲ ಫುಲ್ಲು ನನಗೆ ನನ್ನ ಹತ್ರ ಇರೋ ಬಿಸ್ನೆಸ್ ನೋಡ್ಕೊಳ್ಳೋಕೆ ನನಗೆ ಸಾಕು ಅಷ್ಟಕ್ಕೆ. ಇವಾಗ ಇಲ್ಲಿ ಬಂದಿದ್ದೀನಿ ನಮ್ಮೂರಲ್ಲಿ ನಮ್ಮ ನಾವು ಹುಟ್ಟಿದ ಮಣ್ಣಲ್ಲಿ ಕಷ್ಟ ಇದೆ, ಮಕ್ಕಳು ಕಾಲೇಜ್ಗೆ ಹೋಗೋಕ್ಕೆ ಅವ್ರಿಗೆ ಫೀಸ್ ಇಲ್ಲ ಅಂತ ಎಷ್ಟೋ ಮಕ್ಕಳು ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಇನ್ಫಾರ್ಮೇಷನ್ ನನಗೆ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದೆ. ಬಂದು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ 20,000 ಜನ ಮಕ್ಕಳು ಇದ್ದಾರೆ. ಆದರೆ ಸ್ವಲ್ಪ ಮಕ್ಕಳಿಗೆ ಎಲ್ಲರೂ ಬರ್ತಾರೆ, ಒಂದು 10 ಜನ ರ್ಯಾಂಕ್ ಸ್ಟೂಡೆಂಟ್ ಏನಾಯಿತು ಯಾವ ಕಾಲೇಜ್ ಜೂನಿಯರ್ ಕಾಲೇಜಲ್ಲಿ ನನಗೆ ಏನು ಹೇಳಿದ್ರು ಸರ್ ನಾನು ನಿಮ್ಮ ಮಕ್ಕಳಿಗೆ ಏನು ಸರ್ ಹೆಂಗೆ ಪರಿಸ್ಥಿತಿ ಏನಿದೆ ನನ್ನ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಪ್ರಿನ್ಸಿಪಲ್ ನನಗೆ ಹೇಳಿದ್ರು ಎಷ್ಟು ಯಾವ ಮಕ್ಕಳು ಸರ್ ಮುಸ್ಲಿಂ ಮಕ್ಕಳ ಅನ್ನು ನಾನು ಹೇಳಿದೆ ಇಲ್ಲ ಸರ್ ಮುಸ್ಲಿಂ ಮಕ್ಕಳಲ್ಲ ನಮ್ಮ ಇಂಡಿಯಾ ಮಕ್ಕಳು ಅಂತ ಹೇಳಿದ್ರೆ ಇಲ್ಲ ಸರ್ ಇಲ್ಲಿ ಬರೋರೆಲ್ಲ ರ್ಯಾಂಕ್ ಸ್ಟೂಡೆಂಟು ಅವ್ರವ್ರ ಜಾತಿ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಸರ್ ನೀವೇನು ಅಂತ ಹೇಳಿ ಇಲ್ಲ ಸ್ವಾಮಿ ನಾನೊಂದು ಇಂಡಿಯನ್ನು
ನಾನು ನನ್ನ ಮಕ್ಕಳಿಗೆ ನಮ್ಮ ಇಂಡಿಯಾ ಮಕ್ಕಳಿಗೆ ನನ್ನ ಅಣ್ಣ ತಮ್ಮಂದರಿಗೆ ನಾನು ಹುಟ್ಟಿರೋ ಮಣ್ಣಲ್ಲಿ ಮಣ್ಣಿಗೆ ನಾನು ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಏನು ಕ್ವಶನ್ ಇಲ್ಲ. ಆಮೇಲೆ ಅವ್ರು ಏನು ಹೇಳಿದ್ರು ನೋಡಿ ಬಾಬು ಸಾಹೇಬ್ರೇ, ಒಂದು ರ್ಯಾಂಕ್ ಸ್ಟೂಡೆಂಟ್ ಒಳ್ಳೆ ಮಾರ್ಕ್ಸಿಂದ ಬಂದಿರೋರಿಗೆ ಒಂದು ಲ್ಯಾಪ್ಟಾಪ್ ಪೀಸ್ ಕೊಡಿ, ಅವ್ರಿಗೆ ಏನಾದ್ರು ಸಮ್ಮಾನ ಮಾಡಿ ಅಂತ ಹೇಳಿ. ಅದು ಸರ್ ರ್ಯಾಂಕ್ ಸ್ಟೂಡೆಂಟ್ಗೆ ಕೊಡ್ತೀರಾ, ಆದರೆ ಈ ಮಕ್ಕಳು ಏನು ಮಾಡೋದು ಸರ್, ಅಂದರೆ ಏನು ಮಾಡೋಕ್ಕಾಗತ್ತೆ ಸರ್? ಅದು ಆ ಮಕ್ಕಳು ಓದಬೇಕು, ಓದಬೇಕಂದ್ರೆ ನೀವು ಓದಿಸ್ಬೇಕಲ್ಲ ಸರ್. ಅಂಥ ಮಕ್ಕಳಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ, ಯಾಕಂದರೆ ಆ ಕಷ್ಟ ನನಗೆ ಗೊತ್ತಿದೆ. ರ್ಯಾಂಕ್ ಸ್ಟೂಡೆಂಟ್ಗೆ ಒಳ್ಳೆ ಮಾರ್ಕ್ಸಿಂದ ಪಾಸ್ ಇರೋ ಮಕ್ಕಳಿಗೆ ಕೊಡೋಕ್ಕೆ ನನ್ನಂಥ ಕಂಪನಿ 100 ಕಂಪನಿ ಬರುತ್ತೆ, MLA ಬರ್ತಾರೆ, MP ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಚೀಫ್ ಮಿನಿಸ್ಟರ್ ಬರ್ತಾರೆ. ಆದರೆ ಈ ವೀಕ್ ಇರೋ ಮಕ್ಕಳಿಗೆ ಯಾರು ನೋಡ್ತಾರೆ ಅಂತ ಹೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು, ನಿಮ್ಮ ಇಷ್ಟ ಸರ್ ಅಂದರು. ನನ್ನ ಇಷ್ಟ ಇಲ್ಲ ಸರ್, ನಾಳೆ ಡಿಕ್ಲೇರ್ ಮಾಡಿ ನಾಳೆ ಲಿಸ್ಟ್ ಕೊಡಿ, ನೀವು ಎಲ್ಲ ಮಕ್ಕಳಿಗೆ, ಹಿಂದೂ ಮುಸ್ಲಿಂ ಎಲ್ಲ ಮಕ್ಕಳಿಗೆ, ಜಾತಿ ಅಂತ ಇಲ್ಲ ಇಲ್ಲಿ, ಏನು ಒಂದು ಹೆಣ್ಣು ಒಂದು ಗಂಡು ಅದೇ ಜಾತಿ ನಮ್ಮದು. ನಮ್ಮ ಇಂಡಿಯಾದಲ್ಲಿ ನಾನು ಒಂದು ಇಂಡಿಯನ್, ನಾನು ನಮ್ಮ ಇಂಡಿಯಾಗೆ ಮಾಡ್ತಾ ಇದ್ದೀನಿ, ನಾನೊಂದು ನಮ್ಮ ಕೋಲಾರ ಕ್ಷೇತ್ರಕ್ಕೆ ಮಾಡ್ತಾ ಇದ್ದೀನಿ. ಇದಕ್ಕೆ ದಯವಿಟ್ಟು ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ, ಇದೊಂದು ಲಿಸ್ಟ್ ನನಗೆ ಕೊಟ್ಟರೆ. ಫಸ್ಟ್ ಕಾರ್ಯಕ್ರಮ ಭಾಳ ಕಷ್ಟದಿಂದ ಒಂದು ಕಾರ್ಯಕ್ರಮ ಮಾಡಿದೆ ನಾನು, ಆಮೇಲೆ ಸೆಕೆಂಡ್ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀನಿ. ಇದು ಎಲ್ಲ 20 ಕಾಲೇಜ್ಗಳು ಇದೆ, ಇನ್ನೂ 22 ಕಾಲೇಜ್ ಇದೆ, 22 ಕಾಲೇಜ್ಗೂ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀನಿ. ಎಲ್ಲರೂ ಅವರು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ, ಒಂದು 15 ದಿವಸಕ್ಕೆ ಒಂದೊಂದು ಕಾಲೇಜ್ಗೆ ರೆಡಿ ಮಾಡ್ತಾನೆ. ಯಾಕಂದರೆ ನಾವು ಚೆಕ್ಗಳು ಬರೀಬೇಕಂದ್ರೆ ಎಲ್ಲ ಸಿಸ್ಟಮಲ್ಲಿ ಹಾಕ್ಕೊಂಡು ಇದು ಮಾಡೋಕ್ಕೆ ನಮಗೆ ಒಂದು 8-10 ದಿವಸ ಆಗುತ್ತೆ. ಎಲ್ಲರಿಗೆ ಒಂದೊಂದು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜಾಫರ್ ಸಾಹೇಬ್ರು, ನಾನು ಅವ್ರ ಆಫೀಸ್ಗೆ ಬಂದೆ, ಯಾರಿಗೂ ಭೇಟಿಯಾಗಿಲ್ಲ ನಾನು, ಯಾವುದು ಲೀಡ್ರು ಈ ಲೀಡರ್ ಆ ಲೀಡ್ರ್ ಅಂತ ಯಾವ ಲೀಡ್ರ್ ಹತ್ರನೂ ನಾನು ಹೋಗಿ ಭೇಟಿ ಆಗಿಲ್ಲ. ಎಲ್ಲರಿಗೂ ಹೇಳಿದೆ, ಲೀಡ್ರ್ಗಳ ಹತ್ರ ನೀವೇ ಮಾತಾಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರು ಜಾಫರ್ ಸಾಹೇಬ್ಗೆ, ಇವ್ರು ಫಯಾಜ್ ಸಾಹೇಬ್ರಿಗೆ ಹೇಳಿದೆ. ಇವರು ಹೋಗಿ ಎಲ್ಲ ಡೇಟಾ ಕಲೆಕ್ಟ್ ಮಾಡಿದ್ರು, ಇದೇನೋ ಇದು ಒಂದು ಆಯಿತು. ಇವಾಗ 2,40,000 ಜನ ವೋಟರ್ಸ್ ಇದ್ದಾರೆ. ಅದು ವೋಟರ್ಸ್ ಅಂದರೆ ನೀವು ಬೇರೆದೇನು ಅರ್ಥ ಮಾಡ್ಕೋಬೇಡಿ, ವೋಟರ್ಸ್ ಅಂದರೆ ಇವಾಗ ನಾನು ಹೆಲ್ಪ್ ಮಾಡಬೇಕಂದ್ರೆ ಈ ವೋಟರ್ಸ್ ಮುಖಾಂತರನೇ ಹೆಲ್ಪ್ ಮಾಡಬೇಕು. ಹಂಗೆ ಇಲ್ಲ ಅಂದರೆ ಯಾರ ಮನೆಗೆ ಏನು ಕೊಡಬೇಕಂತ ಹೋಗುತ್ತೆ? ನಾನು ಚೆಕ್ ಮುಖಾಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಚೆಕ್ ಮುಖಾಂತರ ಮನೆ ಮನೆಗೆ ಅವ್ರ ಮನೆಗೆ ಡೈರೆಕ್ಟಾಗಿ ದುಡ್ಡು ಹೋಗ್ಬೇಕು. ಯಾರು ಲೀಡ್ರ್ ಥ್ರೂಯಿಂದ ಹೋಗೋದಲ್ಲ. ಲೀಡ್ರ್ ಥ್ರೂ ಏನಂದರೆ ಲೀಡ್ರ್ ನಮಗೆ ಹೆಲ್ಪ್ ಮಾಡಬೇಕು, ಆ ವೋಟರ್ ಲಿಸ್ಟ್ ಕೊಡಬೇಕು, ಈ ಚೆಕ್ಗಳು ನಾವು ಕೊಡೋದು ಮನೆ ಮನೆಗೆ ತಲುಪಬೇಕು. ಆ ಥರ ಕಾನ್ಸೆಪ್ಟಲ್ಲಿ ಒಂದು 100 ಕೋಟಿ ಆಗತ್ತೆ. ಅದು ಏನು, ನನ್ನ ಸಂಪಾದನೆಯಲ್ಲಿ ನನ್ನ ಮಕ್ಕಳಿಗೆ ಹೋಗೋ ಆಸ್ತಿಯಲ್ಲಿ ನಾನು ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಕೊಡ್ತಾ ಇದ್ದೀನಿ, ಬೇರೆ ಏನು ಉದ್ದೇಶ ಇಲ್ಲ. ಅದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು, ನಂಬರ್ ಒನ್. ನಂಬರ್ ಟು ಏನಂದ್ರೆ, ನಾನು ಇವತ್ತು ಮಾಡ್ತಾ ಇದ್ದೀನಿ, ಬೇರೆಯವ್ರು ನೋಡಿ ನಾಚಿಕೆ ಬರಬೇಕು. ನಮ್ಮ ಕ್ಷೇತ್ರ ಜನಕ್ಕೆ ಬೇರೆಯವರು ಮಾಡಬೇಕು, ನಾನು ಒಬ್ಬನೆಲ್ಲ ದುಡ್ಡನವನಿರೋದು, ಬೇರೆಯವರು ಇದ್ದಾರೆ, ಮನಸ್ಸು ಬರಬೇಕು. ಇದೊಂದು ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ನಾನೇನು ಒಂದು 100 ಕೋಟಿ ಹೋಗತ್ತೆ, ಎಲ್ಲ ಕ್ಲಿಯರಾಗಿ ನಿಮ್ಗೆ ಹೇಳ್ತೀನಿ, 100 ಕೋಟಿ ನನ್ನ ಮನೆಯಿಂದ ಹೋಗತ್ತೆ. ಹೋದ್ರೇನು ಈ ಸಂದೇಶ ಥ್ರೂಔಟ್ ಇಂಡಿಯಾದಲ್ಲಿಯೂ ಹೋಗಬೇಕು. ನಮ್ಮ ಕೋಲಾರ ಕ್ಷೇತ್ರ ಜನಕ್ಕೆ ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾರು ಏನಂದ್ರೆ, ಕೋಲಾರಲ್ಲಿ ಒಬ್ಬನಿದ್ದ ಬಾಬು ಅಂತ ಅವನು ಈ ಕಾನ್ಸೆಪ್ಟ್ ತಗೊಂಡು ಬಂದ ಅಂತ ಹೆಮ್ಮೆಯಿಂದ ನಮ್ಮ ಕೋಲಾರ ಅಣ್ಣ ತಮ್ಮಂದರಿಗೆ ಹೆಮ್ಮೆಯಿಂದ ಕರಿಬೇಕು. ಇದೇ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಬಹಳ ಜನ ಇದ್ದಾರೆ. ನಮ್ಮ ಕೋಲಾರಲ್ಲಿ ಸ್ವಾಮಿ ನಿಮಗೆ ಬೆಂಗಳೂರಿಂದ ಬಂದಿದ್ರೆ ಹೇಳ್ತಾ ಇದ್ದೀನಿ, ನಾವು ಸುಳ್ಳು ಹೇಳಿ ನಾವು ಇವತ್ತರೆಗೂ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಸುಳ್ಳು ಬರೋದಿಲ್ಲ. ನಮಗೆ ಏನಾದಿದ್ರೆ ಕೋಪದಿಂದ ಮುಂದೆನೆ ಹೇಳ್ತೀವಿ, ಭಯ ಬಿಡಲ್ಲ ಯಾರಿಗೂ. ಕಳ್ತನ ನಮ್ಮ ಬ್ಲಡ್ಡಲ್ಲಿ ಇಲ್ಲ, ಎಲ್ಲರಿಗೂ ನಂಬ್ತೀವಿ. ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ನೋಡು ಅವನು ನಿನಗೆ ದೇವ್ರು ಅಂತಾನೆ ಅಂತ. ಅಣ್ಣ ಇವತ್ತು ದೇವ್ರಾಗಿದ್ದಾನೆ, ನನ್ನಂತವ್ರ ಕೆಲಸ ಇಲ್ಲ. ಅಣ್ಣ ಆದವರು ನನ್ನ ಕೆಲಸ ಕೊಡಬೇಕು, ದಯವಿಟ್ಟು ಅಣ್ಣ
ದಯವಿಟ್ಟು ಪಾಪ ಅಣ್ಣ ನನ್ನಂತ ಯುವಕರಿಗೆ ಕೆಲಸ ಕೊಡಬೇಕಾಗಿ ವಿನಂತಿಸ್ಕೊಳ್ತೀನಿ ದಯವಿಟ್ಟು. ಆಲಮಿನ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರೇ, ಇಲ್ಲಿ ನೆರೆದಿರುವ ಎಲ್ಲ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ವೇದಿಕೆ ಮೇಲಿರುವ ಎಲ್ಲರನ್ನ ಸಹೋದರರು, ನೋಡಿ ಇಷ್ಟೊತ್ತು ಬಾಬಣ್ಣವ್ರು ಮಾತಾಡ್ತಾ ಇದ್ರು. ಬಾಬಣ್ಣ ಹೃದಯದಿಂದ ಬಂದಂತ ಮಾತುಗಳವೆಲ್ಲ ಯಾರು ಹೇಳಿಕೊಟ್ಟಿದ್ದಲ್ಲ. ಬಾಬಾ ಇದು ಬಾಬಣ್ಣವರು ಯಾವುದೇ ಸರ್ಕಾರ ಈ ನಮ್ಮ ಕೋಲಾರದಲ್ಲಿ ಮಾಡದೇ ಇರುವಂತ ಕೆಲಸನ ಬಾಬಣ್ಣವ್ರು ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಜನತೆ ಬಾಬಣ್ಣವರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸೋದರು ಸಮಯಾವಕಾಶ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಈ ಹಿರಿಯರು. ದಯವಿಟ್ಟು ನಾನು ನನ್ನ ಮಾತುಗಳನ್ನ ಸ್ಥಗಿಸಿಕೊಳ್ಳಿ, ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಾವೆಲ್ಲ ಗಟ್ಟಿ ಚಪ್ಪಳೊಂದಿಗೆ ನಮ್ಮ ಕೇಶವ ಬಾಬು ಅವರ ಫ್ಯಾಮಿಲಿ ವೇದಿಕೆ ಮೇಲೆ ಬರಬೇಕಾಗಿ ಆಸೀಮ ಅಂಜುಮ್ ನೆಕ್ಸ್ಟ್ ಅರ್ಬಾ ಕೌಸರ್ ನೆಕ್ಸ್ಟ್ ಕಿರ್ದಾರ್ ಫಾತಿಮಾ ನೆಕ್ಸ್ಟ್ ಶಾಜಿಯಾ ಸುಲ್ತಾನಾ ಮುಬಾರಕ್ ಪಾಷಾ ಸೀಮಾ ತಾಜ್ ನೆಕ್ಸ್ಟ್ ನೂರ್ ಶಾಫಿಯಾ ನೆಕ್ಸ್ಟ್ ನವಾಜ್ ಪಾಷಾ ಆರ್ ಕೆ ಅಸ್ಮಾ ಸುಲ್ತಾನಾ ನೆಕ್ಸ್ಟ್ ಶೇಖ್ ಮತೀನ್ ತಸ್ಮಿಯಾ ಕೌಸರ್ ಅಸ್ಫಿಯಾ ಕೌಸರ್ ಫೈಜಾನುಲ್ಲಾ ಶರೀಫ್ ಈಗ 20,000 ಜನಕ್ಕೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಎಲ್ಲಿಂದ ಬಂತು? ನಾನು ಓದಿಲ್ಲ, ನನಗೆ 50 ರೂಪಾಯಿ ಇದ್ದರೆ ನನಗೆ ಇವತ್ತು ನಾನು IPS ಆಫೀಸರ್ ಜಡ್ಜ್ ಆಗ್ತೀನಿ, ಒಂದು ಡಾಕ್ಟರ್ ಆಗ್ತೀನಿ. ನಮಗೆ ಅಷ್ಟು ಕೆಪಾಸಿಟಿ ಆಗ್ತಾ ಇದೆ. ಆ ಕಷ್ಟ ನೋಡಿ ಇವಾಗ ದುಃಖ ಬರುತ್ತೆ. ಓದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟ ನನಗಿದೆ ಅದೆಲ್ಲ ಅನುಭವಿಸ್ತಿದ್ದೀನಿ. ನನಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಈ ಕರೋನಾ ಟೈಮಲ್ಲಿ ಎಷ್ಟೋ ಮಕ್ಕಳು ಕಾಲೇಜಲ್ಲಿ ಫೀಸ್ ಇಲ್ಲದೆ ಎಷ್ಟೋ ಮಕ್ಕಳು ಕಾಲೇಜ್ ಬಿಟ್ಟಿದ್ದಾರೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ಬಂದು
ಮಕ್ಕಳಿಗೆ ಚೆನ್ನಾಗಿ ಓದಿ ನಾನೇ ಓದಲ್ಲ ಈ ಮಕ್ಕಳ ಓದಿದ್ದೀನಿ ಈ ಕಾಲೇಜ್ ಪ್ರಿನ್ಸಿಪಲ್ ಹೆಲ್ಪ್ ಇದು ಒಂದು ಆಸೆ ಇನ್ನು ಒಂದು ಕಾಲೇಜು ಯಾವುದು ಜೂನಿಯರ್ ಕಾಲೇಜ್ ಆಗಿ ಕೊಟ್ಟಿದೆ ಅಲ್ಲಿ ಎಲ್ಲ ವಿದ್ಯಾರ್ಥಿ ಕೊಟ್ಟಿದ್ದೀನಿ ಆಮೇಲೆ ಸೆಕೆಂಡ್ ಕಾರ್ಯಕ್ರಮ ಇಲ್ಲಿ ಅಲುಮಿನ್ ಕಾಲೇಜ್ ಥರ್ಡ್ ಕಾಲೇಜ್ ಥರ್ಡ್ ಕಾರ್ಯಕ್ರಮ ಇನ್ನು 15 ಡೇಸ್ ಡಿಗ್ರಿ ಕಾಲೇಜ್ ಅದೇ ಥರ 23-24 ಕಾಲೇಜ್ ಇದೆ ಎಲ್ಲ ಕಾಲೇಜು 20,000 ಮಕ್ಕಳಿಗೆ ನಾನು ಈ ಕಾಲೇಜಿಗೆ ಬರ್ತಾ ಇದ್ದೀನಿ ಅದು ಸುಮಾರು ಇಯರ್ಲಿ 10 ಆಮೇಲೆ ಎರಡನೇದು ಮುಜಾಫರ್ ಶಾಹಿ ಸಾಹಿಬ್ ಜೊತೆಗೆ ನಾನು ಇಲ್ಲಿ ಅಹಮದ್ ನಗರಿಗೆ ಇನ್ಸ್ಪೆಕ್ಷನ್ ಇಲ್ಲಿ ಅಲ್ಲಿ ಯೋಚನೆ ಮಾಡಿ ಯಾವ ಥರ ಈಗ ಅಂದರೆ ಇವ್ರು ಹೇಳಿದ್ರು ಅವ್ರಿಗೊಂದು 2,000 ಕೊಡಿದ್ರು ಅವ್ರಿಗೊಂದು 2,000 ಕೊಡಿದ್ರು ಇವ್ರಿಗೆ 2,000 ಹೆಚ್ಚಿನ ಕೊಡ್ತಾರೆ ಕರೆಕ್ಟಾಗಿ ಮುಟ್ಟತ್ತ ನಾನು ಇಷ್ಟೆಲ್ಲ ಕೊಡೋಕ್ಕೆ ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ ಆಮೇಲೆ ಅವ್ರು ಹೇಳಿದ್ರು ವೋಟರ್ ಲಿಸ್ಟ್ ಮುಖಾಂತರ ನಾವು ಕೊಟ್ಟರೆ ಎಲ್ಲರಿಗೂ ತಲುಪುತ್ತೆ ಸರ್ 240,000 ವೋಟರ್ಸ್ ಇದ್ದಾರೆ ಎಲ್ಲರಿಗೂ ಹೋಗಿ ತಲುಪುತ್ತೆ ಅದಕ್ಕೆ ನಾವು ವೋಟರ್ ಲಿಸ್ಟ್ ತಗೊಂಡು ಆಧಾರ್ ಲಿಂಕ್ ಮಾಡಿ ಅದನ್ನು ಚೆಕ್ ಮುಖಾಂತರ ಇವ್ರಿಗೆ ಒಂದು ಮನೆಗೆ 2,000 4 ಜನ ಇರೋರು 6 ಜನ ಇವ್ರಿಗೆ 3,000 8 ಜನ ಇವ್ರಿಗೆ 4,000 10 ಜನ ಇವ್ರಿಗೆ 5,000 ತಿಂಗಳುಗಳ ಇಯರ್ಲಿ ಅದು ಸುಮಾರು 12 crore ಆಗುತ್ತೆ ಆ ಥರ ಕೊಟ್ಟರೆ ಇದು ನಾವು ಈ ಲೋ ಬಜೆಟಲ್ಲಿ ಹೋಗ್ತಾ ಇದ್ದೀನಲ್ಲ ಇದು ಏನಕ್ಕೆ ಇವತ್ತು ಕೊಟ್ಟು ನಾಳೆ ಬಂದ್ ಮಾಡೋದಲ್ಲ ಇದು ಲೈಫ್ ಲಾಂಗ್ ನಾನು ಸಾಯೋವರೆಗೂ ಇದನ್ನು ಕೊಡಬೇಕಂತ ನಾನು ತೀರ್ಮಾನ ಮಾಡಿಕೊಂಡು ಜನಗಳ ಮುಂದೆ ಬಂದಿದ್ದೀನಿ ಜನಗಳ ಮುಂದೆ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಎಮ್ ಎಲ್ ಎ ಆಗೋಕ್ಕೆ ಎಮ್ ಪಿ ಆಗೋಕ್ಕೆ ಮಿನಿಸ್ಟರ್ ಆಗೋಕ್ಕೆ ನಾನು ಈ ಲೀಡರ್ ಆಗೋಕ್ಕೆ ಬರೋದಿಲ್ಲ ಇದು ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ನಾನು ಇನ್ನೂ ಲೀಡರ್ ಆಗೋಕ್ಕೆ ಬಂದಿಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ತಾಯಿ ತಂದೆಯವರು ನನ್ನ ಸಿಸ್ಟರ್ಸ್ ಎಲ್ಲ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ಆ ಕಷ್ಟದಲ್ಲಿ ನಾನು ಒಂದು ಭಾಗ್ಯ ಅವ್ರಿಗೆ ಆ ಕಷ್ಟ ಯಾವುದೇ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಪೊಲಿಟಿಕ್ಸ್ ಚೇಂಜ್ ಮಾಡಬೇಕು ಪೊಲಿಟಿಕ್ಸ್ ತೆಗೆದು ಬರಬೇಕು ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ಇದು ನಮ್ಮ ಮೀಡಿಯಾ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶ ತಲುಪಬೇಕು ಎಲ್ಲ ಮೈಂಡಲ್ಲಿ ಇರೋದು ತೆಗೆದು ಬಿಡಬೇಕು ಪೊಲಿಟಿಕ್ಸ್ ಅಲ್ಲಿ ಬರ್ತಾ ಇದ್ದೀನಿ ಇನ್ನೂ ದೂರಲ್ಲಿ ಹುಟ್ಟಿದ್ದೀವಿ ಈ ಮಣ್ಣಿಗೆ ಮಾಡಬೇಕು ಆ ಉದ್ದೇಶ ಇಟ್ಕೊಂಡು ಬಂದು ಬೇರೆ ಏನು ಉದ್ದೇಶ ರಾಜಕೀಯದಲ್ಲಿ ಅದು ಇವಾಗ ಮಾತಾಡಿ ಪ್ರಯೋಜನ ಏನು ಈಗ ಮಾತಾಡಿ ಅದ್ರ ಬಗ್ಗೆ ಪ್ರಯೋಜನನೇ ಇಲ್ಲ ಸಬ್ಜೆಕ್ಟೇ ಇಲ್ಲ ನಾವು ಬಂದಿದ್ದೀವಿ ಅನ್ನೋಕ್ಕೆ ಕಷ್ಟದಲ್ಲಿ ಇರೋರಿಗೆ ಕಷ್ಟದಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ ಬೇರೆ ಏನೂ ಉದ್ದೇಶ ಇಟ್ಕೊಂಡು ಬಂದಿಲ್ಲ ಅಂತ ಅದು ಬರೋ ಟೈಮಲ್ಲಿ ನಿಮ್ಮ ಮುಖಾಂತರ ನೀವೇ ತೀರ್ಮಾನ ಮಾಡಿ ಏನು ಮಾಡ್ತದೆ ಜನ ತೀರ್ಮಾನ ಮಾಡಿ ಏನು ಮಾಡಬೇಕು ಅಂತ ಅವಾಗ ನೋಡೋಣ ಏನು ಜನ ಇಲ್ಲ 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 ಏನು ಯಾವುದೇ ಪಕ್ಷದ ಲೈಬ್ರರಿ ತಗೊಂಡು ನಾನು ಅದಕ್ಕೆ ಬಂದಿಲ್ಲ ಸರ್ ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಬಂದಿಲ್ಲ ಇನ್ನೂ ಎಲೆಕ್ಷನ್ ಬರೋದಿಲ್ಲ ನಾನು ಈ ಸಮಾಜ ಸೇವೆಗೆ ಬರೀ ಕರೋನಾದಿಂದ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದು ಮತ್ತು ಬೇರೆ ಏನು ಉದ್ದೇಶ ಇಲ್ಲ ಸರ್ ನಿರಂತರವಾಗಿ ಸಾಯೋವರೆಗೂ ಇರುತ್ತೆ ಸರ್ ಇಲ್ಲ ಇಲ್ಲ ಅದೆಲ್ಲ ನಾನು ಅದೆಲ್ಲ ಲೈಫಲ್ಲಿ ನಾನು ಈ ಭಾಷಣೆ ನಾನು ಲೈಫಲ್ಲಿ ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೀನಿ ಸರ್ ಇವತ್ತು ಎಷ್ಟು ಜನ ಮಕ್ಕಳು ಕೊಟ್ಟಿದ್ದೀರಿ ಸ್ಕಾಲರ್ಶಿಪ್ ಸರ್ ಇನ್ನೂ ಗೊತ್ತಿಲ್ಲ ಸರ್ ಚೆಕ್ ಸಾವಿರ ಮೇಲೆ ಆಗುತ್ತೆ ಎಲ್ಲ ಚೆಕ್ ಬರೀತಾ ಇದೆ 1,000-1,200 ಬರುತ್ತೆ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೀನಿ ಯಾಕಂದರೆ ಒಬ್ಬ ಬಂದು ನಿನ್ನೆ ಏನು ಮಾಡ್ತಾನೆ 2,000 ರೂಪಾಯಿ ಸ್ಕಾಲರ್ಶಿಪ್ ತಗೊಂಡು ಹಣ ಆಫೀಸಲ್ಲಿ ಅಣ್ಣ ನಾನು ಗುಡ್ಡಲ್ಲಿ ಎರಡು ಶರ್ಟು ಎರಡು ಪ್ಯಾಂಟ್ ತಗೊಂಡು ನೋಡಿ ಇದು ಹಾಕ್ಕೊಂಡು ಬಂದಿದ್ದೀನಿ 1,000 ರೂಪಾಯಿ ಆಯ್ತಲ್ಲ 1,000 ರೂಪಾಯಿ ನಮ್ಮ ತಾಯಿ ತಂದೆ ಕೊಟ್ಟಿದ್ದೀನಿ ಅಂತ ಅದರಿಂದ ಖುಷಿ ಬೇಕಾಗುತ್ತೆ ಎಲ್ಲ ಖುಷಿಯಾಗಿದ್ದಾರೆ ಇವಾಗವರೆಗೂ ಸದ್ಯಕ್ಕೆ ಖುಷಿಯಾಗಿದ್ದಾರೆ ಇದ್ರ ಮುಂದೆ ಏನಂದ್ರೆ ನಮಗೆ ಸಾಲ ಇಲ್ಲ ಅಂತ ಬಚಾವ್ ಸಾಲ ಇದ್ದರೆ ಮುಳುಗೋಗ್ತಾ ಇದ್ದೀವಿ ಇವಾಗ ಅದರಲ್ಲಿ ಒಂದು ದೇವರು ಏನು ಒಂದು ಕಾಪಾಡಿದ್ದಾರೆ ನಮಗೆ ಇವತ್ತರೆಗೂ ಒಂದು ಬ್ಯಾಂಕ್ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ
ನನ್ನ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಹೋಗ್ತೀನಿ. ಜಾಸ್ತಿ ಓವರ್ ಆಗೋದು. ಇವಾಗ ನಾನು ಬಿಸ್ನೆಸ್ ಬಿಟ್ಟು ರಿಟೈರ್ಡ್ ಲೈಫ್ ಸಮಾಜ ಸೇವೆ ಮಾಡೋಣ ಅಂತಲೇ ನಾನು ರಿಟೈರ್ಡ್ ಆಗಿದ್ದೀನಿ. ನನ್ನ ಮಕ್ಕಳು ಇರೋದು ಅವರೆಲ್ಲ ನೋಡ್ತಾ ಇದೆ. ವಸತಿಯನ್ನು ಟ್ಯಾಕ್ಸ್ ಏನೇ ಕಟ್ಟಿಲ್ಲ. ಒಂದೊಂದು ಆಫೀಸು ಬಾಂಬೆಯಲ್ಲಿ ಇನ್ನೊಂದು ಆಫೀಸ್ ಇದೆ. ಬಾಂಬೆ ಗಾಡಿ ಬಾಂಬೆ ಹೆಸರಲ್ಲಿದೆ. ಇಲ್ಲಿ ಬಂತ ಅವಾಗ ಬರುತ್ತೆ, ಯೂಸ್ ಮಾಡ್ತೀವಿ ಒಂದೆರಡು ತಿಂಗಳು, ಯೂಸ್ ಮಾಡ್ತೀವಿ ತಿಂಗಳ ಮೇಲೆ ಅಲ್ಲಿ ಹೋಗುತ್ತೆ. ಬಾಂಬೆ ಹೋಗುತ್ತೆ, ಚೆನ್ನೈ ಹೋಗುತ್ತೆ, ಹೈದರಾಬಾದ್ ಹೋಗುತ್ತೆ. ಅಲ್ಲಿ ನಾನು ಎಲ್ಲ ಹೋಗ್ತೀನಿ ಅಲ್ಲಿ ಗಾಡಿ ಹೋಗುತ್ತೆ. ಸ್ವಲ್ಪ ನಾನು ಅಲ್ಲಿ ಇರೋ ಕೆಲಸ ಮಾಡ್ಕೊಂಡು ಅದರಲ್ಲಿ ಟ್ಯಾಕ್ಸ್ ಕಟ್ಟೋದು ಏನಿಲ್ಲ. ಅದರಲ್ಲಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದ್ದು ನಾಲ್ಕು ತಿಂಗಳು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ. ನಮ್ಮ ಆಫೀಸಲ್ಲಿ ಯಾರು ಅದು ಚೆನ್ನಾಗಿ ಕರೆಕ್ಟಾಗಿ ನೋಡಿಕೊಂಡ್ರೆ ಅದರಿಂದ ತಪ್ಪಾಗಿದೆ, ಅದಕ್ಕೆ ಪೆನಾಲ್ಟಿ ಕೇಳಿದ್ರು 5,500 ರೂಪಾಯಿ, 5,500 ರೂಪಾಯಿ ಪೆನಾಲ್ಟಿ ಹಾಕಿದ್ರು. ಇನ್ಶೂರೆನ್ಸ್ ಕಟ್ಟಕ್ಕೆ ಕೇಳಿದ್ರು, ಇನ್ಶೂರೆನ್ಸ್ ಕಟ್ಟಿದ್ವಿ, 5,500 ರೂಪಾಯಿ ಪೆನಾಲ್ಟಿ. ಥ್ಯಾಂಕ್ ಯು. ವರದಿ ಸೈಯದ್ ಪರ್ವೀಜ್ ಅಹಮದ್.